ಇಲ್ಲಿ ನೋಡಿ, ಇದು ನಮ್ಮ ಕಡೆ ಇದಕ್ಕೆ ಎಸ್ಸೋಲಿ ಮಳಿ ಹೇಳ್ತಾರೆ. ತುಂಬ ದೊಡ್ಡ ದೊಡ್ಡದಿದೆ ನೋಡಿ. ಇದು 200 ರುಪೀಸಿಂದು ಇದು ಎಸ್ಸೋಲಿ ಮಳಿ. ಇವತ್ತು ತಗೊಂಡಿದ್ದೀನಿ. ಇದರದ್ದೊಂದು ಒಳ್ಳೆ ಸುಕ್ಕ ಥರ ಮಾಡಿ ತೋರಿಸ್ತೀನಿ. ಚೆನ್ನಾಗಾಗುತ್ತೆ, ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಿ ನೋಡಿ ಎಷ್ಟು ದೊಡ್ಡ ದೊಡ್ಡದು ಇದೆ ನೋಡಿ. ಫ್ರೆಶ್ ಆಗಿರುತ್ತೆ ಇದು. ಇಲ್ಲೇ ನಮ್ಮ ಮನೆ ಹತ್ರನೇ ಇಲ್ಲಿ ಹೊಳೆಯಲ್ಲಿ ತೆಗಿತಾರೆ ಇದನ್ನು. ತುಂಬ ಫ್ರೆಶ್ ಆಗಿರುತ್ತೆ. ಇಲ್ಲಿ ನೋಡಿ, ಫ್ರೆಶ್ ಇದೆ. ಇದನ್ನ ಹೇಗೆ ಕಟ್ ಮಾಡಿ ಮಾಡ್ತೀನಂತೇಳಿ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಶೆಲ್ಸ್ನ ಹೇಗೆ ಕಟ್ ಮಾಡ್ತೀನಿ ಅಂತೇಳಿ ನೋಡಿ. ಹೀಗೆ ಮಾಡಿ, ಹೀಗೆ ಮಾಡಿ, ಹೀಗೆ ಮಾಡಿ, ಹೀಗೆ ಈ ಥರ ಓಪನ್ ಮಾಡಬೇಕು. ಇದರೊಳಗೆ ನೋಡಿ ಏಡಿ ಮರಿ ಈ ಥರ ಕಟ್ ಮಾಡಬೇಕು. ಏಡಿ ಅದು ಈ ಥರ ಓಪನ್ ಮಾಡಬೇಕು. ಒಂದು ಸೈಡ್ ಥರ ತೆಗೆದು ಹಾಕಬೇಕು. ನೋಡಿ ಈ ಥರ ಬರುತ್ತೆ. ನೋಡಿ ಎಲ್ಲದನ್ನೂ ಹಾಗೆ ಕಟ್ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಶೆಲ್ಸ್ ಎಲ್ಲ ಕಟ್ ಮಾಡಿ ಆಯಿತು. ಇವಾಗ ಅದಕ್ಕೆ ಏನೆಲ್ಲ ಬೇಕಂತ ಹೇಳ್ತೀನಿ. ಫಸ್ಟಿಗೆ ಕೊತ್ತಂಬರಿ ಒಂದು 2-3 ಚಮಚ, ಹಾಗೆ ಒಂದು ಅರ್ಧ ಈರುಳ್ಳಿ, ಹಾಗೆ ಸ್ವಲ್ಪ ಓಮ, ಹಾಗೆ ಸ್ವಲ್ಪ ಒಂದು ಚಮಚದಷ್ಟು ಕಾಳುಮೆಣಸು, ಹಾಗೆ ಸಣ್ಣ ತುಂಡು ಹುಳಿ ಹುಣಸೆ ಹಣ್ಣು, ಹಾಗೆ ಮೆಂತೆ, ಹಾಗೆ ಒಂದು 10-12 ಬ್ಯಾಡ್ಗಿ ಮೆಣಸನ್ನು ತಗೊಂಡಿದ್ದೀನಿ. ಅರ್ಧ ಕಡಿಯಷ್ಟು ತೆಂಗಿನ ತುರಿನ ತಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ. ಜಾಸ್ತಿ ನುಣ್ಣಾಗೇನು ಬೇಡ, ತರಿ ತರಿಯಾಗಿ ಮಾಡ್ಕೊಳ್ಳೋಣ. ಯಾಕಂದರೆ ನಾನಿಲ್ಲಿ ದಪ್ಪ ಆಗಿ ಸುಕ್ಕ ಟೈಪ್ ಮಾಡ್ತಾ ಇರೋದು, ಹಾಗಾಗಿ ತರಿ ತರಿಯಾಗಿ ಮಾಡ್ಕೊಳ್ಳೋಣ. ಇವಾಗ ನೋಡಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ. ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಇವಾಗ ಗ್ಯಾಸ್ ಮೇಲೆ ಒಂದೊಂದು ಪಾತ್ರೆ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಪಾತ್ರೆ ಬಿಸಿ ಆಯಿತು. ಇವಾಗ ನಾನು ತೆಂಗಿನೆಣ್ಣೆನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನೀವು ಆದಷ್ಟು ಅಡುಗೆಗೆ ತೆಂಗಿನೆಣ್ಣೆನೇ ಯೂಸ್ ಮಾಡಿ, ಹೆಲ್ತಿಗೆ ತುಂಬ ಒಳ್ಳೆಯದು. ಇವಾಗ ಇದಕ್ಕೆ ಶುಂಠಿನ ಜಜ್ಜಿಕೊಂಡಿದ್ದೀನಿ. ಹೀಗೆ ಶುಂಠಿನ ಹಾಕ್ತಾ ಇದ್ದೀನಿ, ಯಾಕಂದರೆ ಗ್ಯಾಸ್ ಆಗಬಾರ್ದು ಅಂತೇಳಿ. ಶೆಲ್ಫ್ ಸ್ವಲ್ಪ ಗ್ಯಾಸಿನ ಅಂಶ ಇದೆ, ಹಾಗಾಗಿ ಗ್ಯಾಸ್ ಆಗಬಾರ್ದು ಅಂತೇಳಿ. ಹಾಗೆ ಬೆಳ್ಳುಳ್ಳಿನ ಒಂದು 4-5 ಗ್ಲಾಸ್ ಬೆಳ್ಳುಳ್ಳಿನ ಜಜ್ಜಿಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಇವಾಗ ಒಂದು ಈರುಳ್ಳಿ ತಗೊಂಡಿದ್ದೀನಿ, ಇದನ್ನು ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಅದನ್ನ ಹಾಕ್ತೀನಿ. ಇದು ಸ್ವಲ್ಪ ಬೇಗ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಆಡಿಸ್ಬೇಕು. ಸ್ವಲ್ಪ ಕೆಂಪಾಗಿರೋರಿಗೆ ಫ್ರೈ ಮಾಡೋಣ. ಇದಕ್ಕೆ ಇವಾಗ ಒಂದು ಚಮಚದಷ್ಟು ಅರಿಶಿನನ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡೋಣ. ಇವಾಗ ಇದಕ್ಕೆ ಒಂದು ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನ ಹಾಕ್ತಾ ಇದ್ದೀನಿ. ಫ್ರೈ ಮಾಡೋಣ. ಇದಕ್ಕೆ ಇವಾಗ ಶೆಲ್ಸ್ ಏನು ಹೇಳ್ತಾರೆ, ಎಸ್ಸೋಲಿ ನಾವು ಹೇಳ್ತೀವಿ, ಎಸ್ಸೋಲಿ ಮಾಡಿ ಅಂತ ಹೇಳ್ತೀವಿ, ಅದನ್ನ ಇವಾಗ ಹಾಕ್ತಾ ಇದ್ದೀನಿ. ತುಂಬಾ ಫ್ರೆಶ್ ಇತ್ತು. ಫ್ರೆಶ್ ಇರೋದು ಮಾಡಿದರೆ ತುಂಬಾ ಟೇಸ್ಟ್ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡೋಣ.
ಸ್ವಲ್ಪ ಫ್ರೈ ಹಾಕಿ. ಇವಾಗ ಸ್ವಲ್ಪ ಫ್ರೈ ಆಯ್ತಿದ್ದು, ಜಾಸ್ತಿ ಫ್ರೈ ಆಗೋದೇನು ಬೇಡ, ಯಾಕಂದರೆ ಮಸಾಲ ಹಾಕ್ತೀವಲ್ಲ ಹಾಗಾಗಿ ಸ್ವಲ್ಪ ಫ್ರೈ ಆಗಿದೆ ಸಾಕು. ಇವಾಗ ನಾನು ಕಟ್ಕೊಂಡಂತಹ ಮಸಾಲೆನ ಹಾಕ್ತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಜಾಸ್ತಿ ಬೇಡ, ಸ್ವಲ್ಪ ಸಾಕು, ಯಾಕಂದರೆ ನಾವು ದಪ್ಪ ಮಾಡ್ತಿದ್ದೀವಲ್ಲ ಹಾಗಾಗಿ ಇಷ್ಟು ದಪ್ಪ ಇದ್ದರೆ ಸಾಕು, ಜಾಸ್ತಿ ತೆಳು ಮಾಡಬಾರ್ದು, ಯಾಕಂತ ಹೇಳಿದ್ರೆ ಅದು ಶೆಲ್ಸ್ ಒಳಗಡೆ ಇರೋದೆಲ್ಲ ಹೊರಟೋಗುತ್ತೆ, ಮಾಂಸ ನೀರು ಥರ ಆಗುತ್ತೆ, ಚೆನ್ನಾಗಾಗಲ್ಲ ಆವಾಗ. ಇದು ಸ್ವಲ್ಪ ದಪ್ಪ ದಪ್ಪ ಇದ್ದರೆ ಈಗ ಕುದಿಸಿ ಆದಮೇಲೆ ಇದು ಚೆನ್ನಾಗಿ ಬರುತ್ತೆ, ಇನ್ನೂ ದಪ್ಪಾಗಿ ಬರುತ್ತೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ನಾನಿಲ್ಲಿ ಕಲ್ಲುಪ್ಪನ್ನು ಹಾಕ್ತಾ ಇದ್ದೀನಿ. ಮತ್ತೆ ಕಮ್ಮಿ ಆದರೆ ಆಮೇಲೆ ಟೇಸ್ಟ್ ನೋಡಿ ಮತ್ತೆ ಹಾಕ್ಕೊಳ್ಬೋದು. ಇವಾಗ ಒಂದು 5 ನಿಮಿಷ ಚೆನ್ನಾಗಿ ಇದು ಕುದಿಬೇಕು, ಕುದಿಲಿಕ್ಕೆ ಬಿಡೋಣ. ನೋಡಿ ಇವಾಗ ಚೆನ್ನಾಗಿ ಕುದಿತಾ ಇದೆ, ನೋಡಿ ದಪ್ಪ ಬಂದಿದೆ, ತೆಳುವಾಗಲಿಕ್ಕಾಗ ದಪ್ಪ ಇರಬೇಕು, ಹೀಗಿದ್ರೆ ಚೆನ್ನಾಗಿರುತ್ತೆ. ಈ ಒಂದು ಕರಿ ಮಾಡುವಾಗ ಶೆಲ್ಸಿಂದ ಈ ಥರ ಕರಿ ಮಾಡುವಾಗ ಈ ಥರ ದಪ್ಪ ಇರಬೇಕು, ಇಲ್ಲಾಂದರೆ ಅದರೊಳಗಿನ ಮಾಂಸ ಎಲ್ಲ ಬಿಟ್ಟು ಹೋಗುತ್ತೆ. ಇವಾಗ ನಮಗೆ ಹೇಗಿದೆ ನೋಡಿ, ಸಾಕು ಇವಾಗ ಚೆನ್ನಾಗಿ ಕುದ್ದಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ. ಇಲ್ಲಿ ನೋಡಿ ಬಿಸಿ ಬಿಸಿಯಾದ ಎಸಲಿ ಮಡಿ ಸುಕ್ಕ ರೆಡಿ ಆಯಿತು. ನೋಡಿ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಇದು ವೈಟ್ ರೈಸಿಗಾಗ್ಬೋದು, ಬಾಯ್ಡ್ ರೈಸಿಗಾಗ್ಬೋದು, ಚಪಾತಿ ಪೂರಿ ಪರೋಟ ಯಾವುದ್ರ ಜೊತೆನಾದರೂ ಆಗ್ಬೋದು, ಮುದ್ದೆಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಾಗುತ್ತೆ ಇದು. ಯಾಕಂದರೆ ಸುಕ್ಕ ಅಂದರೆ ದಪ್ಪ ಡ್ರೈ ಆಗಿಯೂ ಇಲ್ಲ, ಸಾರಂದರೆ ತೆಳುವಾಗಿಯೂ ಇಲ್ಲ, ಹದವಾಗಿದೆ ದಪ್ಪ ಆಗಿದೆ, ಹಾಗಾಗಿ ಯಾವುದ್ರ ಜೊತೆ ಬೇಕಾದರೆ ನೀವು ನೆಂಚ್ಕೊಳ್ಬೋದು, ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಹೀಗೆ ನಾನು ಹಾಕುವ ವೀಡಿಯೋಸ್ನೆಲ್ಲ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ವಾಚಿಂಗ್.